ಆತ್ಮೀಯರೇ, ನಮ್ಮ ಭಾರತದ ಹೆಮ್ಮೆಯ ಇಸ್ರೋ ಅವರ ಒಂದು ಪ್ರಯೋಗ, ಆಕಾಶದ ಪ್ರಯೋಗ. ಆಕಾಶದಲ್ಲಿ ಎಷ್ಟಪ್ಪ, 384 ಕಿಲೋಮೀಟರ್ ದೂರ ಭೂಮಿಯಿಂದ ಸರಾಸರಿ ದೂರ. ಈ 384,000 ಕಿಲೋಮೀಟರ್ ದೂರದಲ್ಲಿರುವ ಚಂದ್ರ ಇದ್ದಾನಲ್ಲ, ಚಂದ್ರನ ಸುತ್ತ ತಿರುಗುವ ನಮ್ಮ ಕೃತಜ್ಞ ಉಪಗ್ರಹ ಈಗ ತಿರುಗ್ತಾ ಇದೆ. ನಾವು ಹಾರಿಸಿದ್ದು 14 ಆದರೆ ಅಲ್ಲಿಗೆ ಹೋಗಿ ಚಂದ್ರನ ಸುತ್ತ ದೀರ್ಘವೃತ್ತಾಕಾರ ತಿರುಗಿದು ತಿರುಗಿ ಆ ದೀರ್ಘವೃತ್ತಾಕಾರದ ಪೆರಿಜಿ ಮತ್ತು ಎಪೋಜಿ ಅಂತ ಹೇಳ್ತೀವಿ, ಸಮೀಪದ ದೂರ ಮತ್ತು ದೂರದ ದೂರ. ಈ ದೂರ ಕಡಿಮೆ ಆಗಿ ಈಗ ಇನ್ನೇನಂದರೆ ಚಂದ್ರನ ಮೇಲೆ ಇಳಿಯುವಂಥ ಒಂದು ಸಂಭ್ರಮ ಅಂತ ಹೇಳಲೆ, ರೋಮಾಂಚನ ಅಂತ ಹೇಳಲೆ, ಒಬ್ಬೊಬ್ಬ ಅಷ್ಟು ಕ್ಲಿಷ್ಟಕರವಾದಂತಹ ಪ್ರಯೋಗಕ್ಕೆ ಇಡೀ ಭಾರತದ ವಿಜ್ಞಾನಿಗಳು ಅಣಿಯಾಗಿದ್ದಾರೆ. ನಾಳೆ ಆಗಸ್ಟ್ 23 ಸಂಜೆ 5:30 to 6 ಈ ಪ್ರಯೋಗ ಮುದುಹೋಗ್ಬಿಡುತ್ತೆ. ಏನಂದರೆ ಆ ಹೊತ್ತಿಗೆ ಸುಮಾರು 100 ಕಿಲೋಮೀಟರ್ ಚಂದ್ರನ ಮೇಲ್ಮೈಯಿಂದ 100 ಕಿಲೋಮೀಟರ್ ಎತ್ತರದಿಂದ ಕೆಳಗಿಳಿಯುವುದು. ಕೆಳಗಿಳಿಯೋದಂದರೆ ಈ ಇಳಿಯೋದು ಹೇಗೆಂದರೆ, ಈ ಲ್ಯಾಂಡಿಂಗ್ ಇದೆಯಲ್ಲ ನಮ್ಮ ಅಲ್ಲಿ ಲ್ಯಾಂಡರ್ ಅಂತ ಹೆಸರಿಟ್ಟಿದ್ದಾರೆ, ಈ ಲ್ಯಾಂಡರ್ ಇಳಿಯುವುದು ಅದು ಎಷ್ಟು ಕಷ್ಟ ಅಂದರೆ, ವಿಶ್ವದ ಎಲ್ಲ ಕೃತಕ ಉಪಗ್ರಹಗಳನ್ನ ಬೇರೆ ಬೇರೆ ಕಳಿಸಿದಾಗಲೂ ಈ ಲ್ಯಾಂಡಿಂಗ್ ಅಂತ ಹೇಳೋದು ಅದೊಂದು ಕ್ಲಿಷ್ಟಕರವಾದಂಥ ಪ್ರಯೋಗ. ಏನಾಗುತ್ತೆ, ಈಗ 100 ಕಿಲೋಮೀಟರ್ನಿಂದ 30 ಕಿಲೋಮೀಟರ್ವರೆಗೆ ಅದು ಸುತ್ತಾ ಇರುತ್ತೆ, ಈಗ ಹೊರಿಜಾಂಟಲ್ ವೆಲಾಸಿಟಿ ಅಂತ ಹೇಳ್ತೇವೆ. ಈ ವೇಗದಲ್ಲಿ ಹೀಗೆ ತಿರುಗ್ತಾ ಇರೋದ್ರಿಂದ ವೇಗ ಕಡಿಮೆ ಮಾಡಬೇಕು. 30 ಕಿಲೋಮೀಟರ್ ಎತ್ತರಕ್ಕೆ ಬರುವಾಗ ಅದರ ವೇಗವನ್ನು, ಅದು ವೇಗ ಎಷ್ಟಿರುತ್ತೆ ಅಂದಾಗ 6,000 ಕಿಲೋಮೀಟರ್/ಅವರ್ ಅಳತೆ ಮಾಡ್ಕೊಳ್ಳಿ. ಅಷ್ಟು ಆ 30 ಕಿಲೋಮೀಟರ್ ಕೊನೆಯ 10 ನಿಮಿಷದ ಪ್ರಯೋಗ ಇದು, 6,000 ಕಿಲೋಮೀಟರ್/ಗಂಟೆಗೆ ವೇಗ ಇರುವಂತಹ ನಮ್ಮ ಆ ಇಡೀ ಲ್ಯಾಂಡರ್ನ ಅದನ್ನೇನು ಮಾಡ್ತಾರೆ, ಅದರ ವೇಗವನ್ನು ಕಡಿಮೆ ಮಾಡ್ತಾರೆ. ಕಡಿಮೆ ಮಾಡಿ 30 ಕಿಲೋಮೀಟರ್ನ 7.4 ಕಿಲೋಮೀಟರ್ ಎತ್ತರಕ್ಕೆ ಬರುವಾಗ 6,000 ಕಿಲೋಮೀಟರ್/ಅವರಿಂದ 1,290 ಕಿಲೋಮೀಟರ್/ಅವರಿಗೆ ಇಳಿಸ್ತಾರೆ, ವೇಗವನ್ನು ಕಡಿಮೆ ಮಾಡುತ್ತೆ. ಕಡಿಮೆ ಮಾಡಿ 7.4 ಕಿಲೋಮೀಟರ್ ಎತ್ತರದಿಂದ 6.8 ಕಿಲೋಮೀಟರ್, ಎಷ್ಟು ಕಡಿಮೆ ಸಮಯ ಅಂದ್ರೆ ಆ ಕಡಿಮೆ ಸಮಯ ಫಸ್ಟ್ ಕೆಲವೇ ಸೆಕೆಂಡ್ಸಲ್ಲಿ ಅದನ್ನು ಉಲ್ಟಾ ಮಾಡಬೇಕು, ಅದನ್ನು ಏನು ಮಾಡಬೇಕು, ಅದರ ವೇಗ ಮತ್ತು ಕಡಿಮೆ ಮಾಡಬೇಕು. ಈಗ ಹೀಗೆ ತಿರ್ತಾ ಇರುತ್ತೆ, ಹೀಗೆ ಹೋಗ್ತಾ ಇರುತ್ತೆ, ಇದು ಹೀಗೆ ಮಾಡಬೇಕು, ಅದನ್ನು ವರ್ಟಿಕಲ್ ಮಾಡಿ ಅದರ ವೇಗವನ್ನು ಎಷ್ಟು, 1,290 ಕಿಲೋಮೀಟರ್/ಅವರಿಂದ 220 ಕಿಲೋಮೀಟರ್ ವೇಗ, ಅದರ ವೇಗವನ್ನು ಕಡಿಮೆ ಮಾಡಿ ಮತ್ತೆ 0 ಬಿಡ್ತಾರೆ. 0 ತಂದು ಆ ಕೊನೆಯ ಕ್ಷಣದಲ್ಲಿ ಸುಮಾರು 1 ಕಿಲೋಮೀಟರ್ ಎತ್ತರದಿಂದ ಅಥವಾ 800 ಮೀಟರ್ ಎತ್ತರದಿಂದ ಆ ಪ್ರತಿ ಸೆಕೆಂಡ್ ಅದರ ವೇಗ ಕಡಿಮೆ ಮಾಡಿ 0 ಮಾಡಿಬಿಡ್ತಾರೆ. 0 ಇದ್ರೂ ಬೀಳುದಲ್ವ, ಅದು ಬೀಳುವ ವಸ್ತು ವಿವೇಗ ಇರುತ್ತಲ್ವ, ಬೀಳುವಾಗ ಅದು ಗಜಕ್ ಅಂತ ಚಂದ್ರನ ಮೇಲೆ ಅದು ಕೂತ್ಕೊಳ್ಬೇಕು ಇಡೀ ಲ್ಯಾಂಡರ್. ಆ ಕೂತ್ಕೊಳ್ಳುವಾಗ ಅದಕ್ಕೆ ತಾಳಿನಿಗೆ ಒಂದು ಬೇಕಿದೆ, ಒಂದು ವೇಗದವರೆಗೆ ಹಾಗೆ ಬಿದ್ದರೆ ಇಳಿದ್ರೆ ಅದು ಪೆಟ್ಟಾಗೋದಿಲ್ಲ. ಇದನ್ನೆಲ್ಲ ಪ್ರಯೋಗ ಮಾಡಿ ಇಳಿಸಿ ನಿಧಾನ ಕೊನೆಯ 125 ಸೆಕೆಂಡ್ಸ್ಗಳು ಮತ್ತು ಕಷ್ಟ, 15 ನಿಮಿಷದಲ್ಲಿ ಆ ಕೊನೆಯ 125 ಸೆಕೆಂಡ್ ಮತ್ತು ಕಷ್ಟ ಇಳಿಸಿ ಅದೇ ಚೆಕ್ ಅಂತ ಕೂತ್ಕೊಳ್ಳುವಂತಹ ಕಾಲ, ಆ ಇಳಿಸುವಂತಹ ಕಾಲ ಬಂದಿದೆ. ಅದು ನಿಧಾನವಾಗಿ ಇಳಿಯಪ್ಪ.